ಇದು ಅಲ್ಲ ದುಡ್ಡಿಲ್ಲಪ್ಪ, ಹಾಲಿನ ಉತ್ಪಾದನೆ ಕಡಿಮೆ ಆಗ್ಬಿಟ್ಟಿದೆ ಅಂತ ಹೇಳಿದ್ರಲ್ರಿ, ದುಡ್ಡು ಕೊಡೋಣ ನಾವು ಕೊಟ್ಟಮೇಲೆ ಕೊಡ್ತೀನಿ ನಾನು. ಈಗ ನೋಡಿ ಮಾನ್ಯ ಅಧ್ಯಕ್ಷರೇ, ಓದ್ಲ ನಾನು ಈ ಪತ್ರನ, ಬೇಡ ಅಂತಂದ್ರೆ ಬಿಟ್ಬಿಡ್ತೀನಿ. ಆಮೇಲೆ 2019 ಸಾಲಿನಿಂದ ಇಲ್ಲಿವರೆಗೆ ಬಾಕಿ ಇದ್ದ 2019 ಸಾಲಿನಿಂದ ಇಲ್ಲಿವರೆಗೆ ಬಾಕಿ ಇದ್ದ ಮಾಹೇವಾರು ಕ್ರೋಢೀಕೃತ 17.5 ಲಕ್ಷ ಹಾಲು ಉತ್ಪಾದಕರಿಗೆ ಒಟ್ಟು 201 ಕೋಟಿ ಅನುದಾನವನ್ನು ಈ ಸಾಲಿನಲ್ಲಿ ಬಿಡುಗಡೆಗೊಳಿಸಲಾಗಿದೆ. ಅಂದರೆ ಒಟ್ಟಾರೆ 1178 ಕೋಟಿ ಬಿಡುಗಡೆಯಾಗಿರುತ್ತದೆ. 5 ರೂಪಾಯಿ ಮಾಡಿದವರು ಯಾರು? 3 ರೂಪಾಯಿನಿಂದ 5 ರೂಪಾಯಿ ಮಾಡಿದವರು ಯಾರು? ಈ 3 ರೂಪಾಯಿನಿಂದ 5 ರೂಪಾಯಿ ಮಾಡಿದವರು ಯಾರು ಹೇಳ್ರಿ? ನೀವು ಹೇಳಿ, ಇದನ್ನಕ್ಕೆ ಇದಕ್ಕೆ ಉತ್ತರ ಹೇಳಿ. ನಾನೇ ಯಡಿಯೂರಪ್ಪನವ್ರು 3 ರೂಪಾಯಿ ಮಾಡಿ 2 ರೂಪಾಯಿ ಮಾಡಿದ್ರು, 2 ರೂಪಾಯಿ ಮಾಡಿದ್ರು ಯಡಿಯೂರಪ್ಪನವರು. ಕೇಳ್ರಿ ಅಶೋಕ್, 2 ರೂಪಾಯಿ ಮಾಡಿದ್ರು ಅಶೋಕ್ ಯಡಿಯೂರಪ್ಪನವರು, 3 ರೂಪಾಯಿ ಮಾಡಿದವರು ನಾನು. ಅದರಿಂದ ರಾಮನಗರದಲ್ಲಿ, ಇಲ್ಲ ಡಿ ಕೆ ಶಿವಕುಮಾರ್ ಇದ್ದಾರೆ, ರಾಮನಗರದಲ್ಲಿ ಒಂದು ಫಂಕ್ಷನ್ ಅಲ್ಲಿ 12 ರೂಪಾಯಿ ಹೆಚ್ಚು ಮಾಡಿ ಅಂತಂದ್ರು. 3 ರೂಪಾಯಿನಿಂದ 5 ರೂಪಾಯಿ ಮಾಡಿದವರು ನಾವೇ, ನೀವಲ್ಲ. ಎರಡರಿಂದ 3, 3ರಿಂದ 5 ಮಾಡಿದವರು ಯಾರು? ನಾವೇ. ನಾವು 2 ಮಾಡಿದ್ಕೆ ನೀವು 3, 4 ಮಾಡಿದ್ರಿ. ನಾವು 2 ಶುರು ಮಾಡಿದ್ರಲ್ಲ, ಪ್ರಾರಂಭ ಮಾಡಿದ್ದು ನಾವಲ್ಲ. ಈಗ ಎಷ್ಟು ಪೆಂಡಿಂಗ್ ಇದೆ ಅಂತ ಹೇಳಿ, ಎಷ್ಟು ತಿಂಗಳು ಪೆಂಡಿಂಗ್ ಇದೆ ಅಂತ ಹೇಳಿ, ಪೆಂಡಿಂಗ್ ಇದೆ ಹೇಳಿ, ಅದನ್ನು ಹೇಳ್ತೀನಿ. ಕೂತ್ಕೊಳ್ಳಿ, ಸ್ವಲ್ಪ ಸ್ವಲ್ಪ ಕೇಳಿ, ಕೂತ್ಕೊಂಡು ಕೇಳಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ ಹಾಲು ಎಷ್ಟು ಉತ್ಪಾದನೆ ಆಯಿತು, ಎಷ್ಟು ಶೇಖರಣೆ ಆಯಿತು ಅಂತ ಅನ್ನೋದಕ್ಕೆ 2019-20 ಅಕ್ಟೋಬರ್ ತಿಂಗಳಲ್ಲಿ 77,43,000 ಕೆಜಿ. ಆಮೇಲೆ 20-21 78,16,000 ಕೆಜಿ. 21-22 80,84,000 ಕೆಜಿ. 22-23 82,05,000 ಕೆಜಿ. 23-24 84,91,000 ಕೆಜಿ. ಕಡಿಮೆ ಆಯ್ತು, ಹೆಚ್ಚಾಯ್ತು? ಫ್ರಮ್ 22-23 ಅಕ್ಟೋಬರ್ ತಿಂಗಳಲ್ಲಿ 82,05,000 ಇದ್ದದ್ದು 84,091 ಆಯಿತು. ಅಂದರೆ 2,86,000 ಲೀಟರ್ ಹಾಲು ಜಾಸ್ತಿ ಆಯಿತು.